ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ. ಲಸಿಕೆಗಾಗಿ ಈಗ ಬರ ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೋವ್ಯಾಕ್ಸಿನ್ ಲಸಿಕೆಯ ಕೊರತೆ ಉಂಟಾಗಿದೆ. ಎರಡನೇ ಡೋಸ್ ಪಡೆಯೋದಿಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಜನರು. ಈಗಾಗಲೇ ಮೊದಲನೇ ಡೋಸ್ ಪಡೆದಂತವರಿಗೆ ಆತಂಕ ಶುರುವಾಗಿದೆ, ಎರಡನೇ ಡೋಸ್ ಸಿಗುತ್ತೋ ಇಲ್ವೋ. ಹಾಗಾಗಿ ಎರಡನೇ ಡೋಸ್ ಪಡೆಯೋದಿಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೋವ್ಯಾಕ್ಸಿನ್ ಸ್ಟಾಕೇ ಇಲ್ಲ, ಸಿಗ್ತಾನೇ ಇಲ್ಲ. ಹಾಗಾಗಿ ಈಗಾಗಲೇ ಕೋವ್ಯಾಕ್ಸಿನ್ ಮೊದಲ ಡೋಸ್ ಅನ್ನು ಪಡೆದುಕೊಂಡಿದ್ದೀವಿ, ಎರಡನೇ ಡೋಸ್ ಏನು ಮಾಡೋದು? ಲಸಿಕೆ ಪಡೆಯಲು 18 ವರ್ಷ ಮೇಲ್ಪಟ್ಟವರು ಕೂಡ ಎಂಟ್ರಿ. ಸದ್ಯ ಜಿಲ್ಲೆಯಲ್ಲಿರೋದು 2400 ಡೋಸ್ ಲಸಿಕೆ. ನಿನ್ನೆ ಬೀಮ್ಸ್ನಲ್ಲಿ 12 ಮಂದಿಗೆ ನೀಡುವಷ್ಟು ಲಸಿಕೆ ಮಾತ್ರ ಸ್ಟಾಕ್ ಇತ್ತು. ಇವತ್ತೇನಾಗುತ್ತೋ ಗೊತ್ತಿಲ್ಲ, ಕೇವಲ 12 ಮಂದಿಗೆ ನಿನ್ನೆ ಕೊಟ್ಟಿದ್ದಾರೆ. ಸದ್ಯ ಜಿಲ್ಲೆಯಲ್ಲಿ ಇರೋದು 2400 ಡೋಸ್ ಲಸಿಕೆ ಅಂತೆ. ಲಸಿಕೆ ಪಡೆಯೋದಿಕ್ಕೆ 18 ವರ್ಷ ಮೇಲ್ಪಟ್ಟವರು ಕೂಡ ಎಂಟ್ರಿ ಆಗಿದ್ದಾರೆ. ನೋಡ್ತಾ ಇದ್ದೀರಿ ಲಸಿಕಾ ಕೇಂದ್ರದ ಮುಂದೆ ಯಾವ ರೀತಿಯಾದಂತಹ ಕ್ಯೂ ಇದೆ ಅನ್ನೋದನ್ನ. ಬೆಳಗಾವಿಯ ಲಸಿಕಾ ಕೇಂದ್ರದ ದೃಶ್ಯ ಇದು. ಎರಡನೆಯ ಡೋಸ್ ಪಡೆಯೋದಿಕ್ಕೆ ಒಂದು ಕಡೆ ಜನ ಕಾದು ಕುಳಿತಿದ್ದಾರೆ, ಸಾಲುಗಟ್ಟಿ ನಿಂತಿದ್ದಾರೆ. ಮತ್ತೊಂದು ಕಡೆ 18 ವರ್ಷ ಮೇಲ್ಪಟ್ಟವರು ಕೂಡ ಎಂಟ್ರಿ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಮಹಾಂತೇಶ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ, ಬೆಳಗಾವಿಯಲ್ಲೂ ಕೂಡ ಇದೀಗ ಲಸಿಕೆಗಾಗಿ ಬರ ಶುರುವಾಗಿದೆಯಾ? ನಿನ್ನೆ 12 ಮಂದಿಗೆ ಮಾತ್ರ ಕೊಟ್ಟಿದ್ದಾರೆ ಲಸಿಕೆ ಅನ್ನುವಂಥದ್ದು. ಸೊ ಹಾಗಾದ್ರೆ ಇವತ್ತಾದರೂ ಸ್ಟಾಕ್ ಇದೆಯಾ ಇಲ್ವಾ? ನಿಜಕ್ಕೂ ಏನು ಕೋವಿಡ್ ಲಸಿಕೆ ಬರ ಈಗ ಬೆಳಗಾವಿ ಜಿಲ್ಲೆಗೂ ಕಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಮುಖ್ಯವಾಗಿ ಕೋವ್ಯಾಕ್ಸಿನ್ ಲಸಿಕೆ ಸಿಗ್ತಾ ಇಲ್ಲ. ಈಗಾಗಲೇ 45 ವರ್ಷ ಮೇಲ್ಪಟ್ಟವರಿಗೆ ಮೊದಲನೇ ಡೋಸ್ ಅನ್ನ ನೀಡೋದನ್ನ ಬಂದ್ ಮಾಡಿದ್ದಾರೆ ಈಗ ಜಿಲ್ಲಾಡಳಿತ. ಆದ್ರೆ ಏನು ಕೋವ್ಯಾಕ್ಸಿನ್ ಅನ್ನ ಪಡೆದು ಈಗ ಸೆಕೆಂಡ್ ಡೋಸ್ ಪಡೆಯಲು ಏನು ಬಂದಿದ್ರು ಅವರು ಈಗ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಅವರಿಗೆ ಕೋವ್ಯಾಕ್ಸಿನ್ ಇಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳಿ ಇಲ್ಲಿ ಬೀಮ್ಸ್ ಆಸ್ಪತ್ರೆಯಲ್ಲಿ ವಾಪಸ್ ಕಳಿಸ್ತಾರೆ. ಆದ್ರೆ ಈ ಬೀಮ್ಸ್ ಆಸ್ಪತ್ರೆಯ ಸಿಬ್ಬಂದಿಯ ಎಡವಟ್ಟಿನಿಂದ ಇಂದು ಎರಡನೇ ಡೋಸ್ ಲಸಿಕೆ ಪಡೆಯಲು ಬಂದಂತಹ ನಾಗರಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಇಂದು ಬೆಳಗ್ಗೆ ಏನು ಜಿಲ್ಲಾ ಲಸಿಕಾಕರಣ ಅನುಷ್ಠಾನಾಧಿಕಾರಿ ಡಾಕ್ಟರ್ ಈಶ್ವರ್ ಗಡಾದ್ ಅವರನ್ನ ಕೇಳಿದಾಗ ಬೀಮ್ಸ್ ಸಿಬ್ಬಂದಿಗೆ ನಾವು ಕೋವ್ಯಾಕ್ಸಿನ್ ಅನ್ನ ಅಲಾಟ್ ಮಾಡಿದ್ವಿ, ಅವನ್ನ ಕೋವ್ಯಾಕ್ಸಿನ್ ಅನ್ನ ಎರಡನೇ ಡೋಸ್ ಪಡೆಯಲು ಬಂದವರಿಗೆ ಮಾತ್ರ ನೀಡಿ ಅಂತ ನಾವು ಹೇಳಿ ಕೊಟ್ಟಿದ್ವಿ. ಆದ್ರೂ ಸಹ ಇವರು ಫಸ್ಟ್ ಡೋಸ್ ಅನ್ನ ಕೋವ್ಯಾಕ್ಸಿನ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಬೇರೆ ನಾಗರಿಕರಿಗೆ ಕೋವ್ಯಾಕ್ಸಿನ್ ಲಸಿಕೆ ಕೊಟ್ಟಿರೋದ್ರಿಂದ ಈಗ ಕೋವ್ಯಾಕ್ಸಿನ್ ಎರಡನೇ ಡೋಸ್ ಪಡೆಯಲು ಏನ್ ಬಂದಿದ್ರು ಆ ನಾಗರಿಕರಿಗೆ ಚಿಗುರ ತೊಂದರೆ ಆಗ್ತಾ ಇದೆ. ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬೆಳಗ್ಗೆ 6:30 ಲಸಿಕಾಕರಣ ಕೇಂದ್ರದ ಎದುರು ವೃದ್ಧ ದಂಪತಿಗಳು, ವೃದ್ಧರು ಮತ್ತೆ ಸಾಕಷ್ಟು ಜನ ಬಂದು ಸರದಿ ಸಾಲಿನಲ್ಲಿ ನಿಂತಿದ್ರು. ಆದ್ರೆ ಈಗ 9:30 ಬೀಮ್ ಸಿಬ್ಬಂದಿ ಬಂದ್ಬಿಟ್ಟು ಕೋವ್ಯಾಕ್ಸಿನ್ ಲಸಿಕೆ ಇಲ್ಲ, ನೀವು ವಾಪಸ್ ಹೋಗಿ ಬಂದ ತಕ್ಷಣ ನಿಮ್ಗೆ ತಿಳಿಸಲಾಗುದು ಅಂತ ಹೇಳಿದ್ರು. ಹೇಗೆ ತಿಳಿಸ್ತೀರಾ ನೀವು? ನಿಮ್ಮ ಫೋನ್ ನಂಬರ್ ಆದ್ರೂ ಕೊಡಿ ಅಥವಾ ಏನಾದ್ರೂ ಮೆಸೇಜ್ ಬರುತ್ತಾ ಅಂತ ಕೇಳಿದ್ರೆ ಅದಕ್ಕೆ ಬೀಮ್ಸ್ ಆಸ್ಪತ್ರೆ ಸಿಬ್ಬಂದಿ ಉತ್ತರ ಇಲ್ಲ. ಹೀಗಾಗಿ ಬೀಮ್ ಸಿಬ್ಬಂದಿ ಜೊತೆಯೂ ಸಹ ಅಲ್ಲಿಯ ನಾಗರಿಕರು ವಾಗ್ವಾದವನ್ನು ಸಹ ನಡೆಸಿದ್ರು. ಆದ್ರೆ ಏನು ಬೀಮ್ ಸಿಬ್ಬಂದಿ ಪದೇ ಪದೇ ಏನು ಎಡವಟ್ಟು ಮಾಡ್ತಾ ಇದ್ರೆ ಅವರ ಎಡವಟ್ಟಿನಿಂದ ಇಂದು ಕೋವ್ಯಾಕ್ಸಿನ್ ಎರಡನೇ ಡೋಸ್ ಪಡೆಯಲು ಬಂದವರಿಗೆ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಜಿಲ್ಲಾಡಳಿತವು ಸಹ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿತ್ತು, ಕೋವ್ಯಾಕ್ಸಿನ್ ಲಸಿಕೆ ಕೊರತೆ ಇದೆ, ಹೀಗಾಗಿ ಎರಡನೇ ಡೋಸ್ ಯಾರು ಪಡೆಯಲು ಬರ್ತಾರೆ ಅವರಿಗೆ ಮಾತ್ರ ಕೋವ್ಯಾಕ್ಸಿನ್ ಲಸಿಕೆ ನೀಡಿ ಅಂತ. ಆದ್ರೆ ಬೀಮ್ ಸಿಬ್ಬಂದಿ ಏನ್ ಮಾಡಿದ್ದಾರೆ, ಮೊದಲನೇ ಡೋಸ್ ಅನ್ನ ಕೋವ್ಯಾಕ್ಸಿನ್ ಲಸಿಕೆ ಕೊಟ್ಟಿರೋದ್ರಿಂದ ಎರಡನೇ ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ಪಡೆಯಲು ಯಾರು ಬಂದಿದ್ರು ಅವ್ರಿಗೆಲ್ಲರೂ ಸಹ ತೊಂದರೆ ಆಗಿರುವಂತದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.